ಅಂತಾನೆ ಸುಡಗಾಡ್ ಮಾಡ್ತೀನಿ. ಈ ಲೆವೆಲ್ ಮೇಲಲ್ಲ, 29 ಒಂದು 100% ಒಂದು 1 ಲಕ್ಷ ಕೆಲಸ ಏನ್ ಮಾಡ್ಬೇಕ್ರಿ? ಜಿಪಿಎಸ್ ಮಾಡಕ್ 1%, ಜಿಪಿಎಸ್ ಮಿಸಿ ಮಾಡಕ್ 1%, ಜಡ್ಡಿ ಅಪ್ರೂವ್ ಕೊಡ್ತಾರ 1% ಕೊಡ್ಬೇಕು. ಅಪ್ರೂವ್ ಬಂದ್ರು ಕೆಲಸ ಮಾಡಿ ಜೈಗೆ 5% ಕೊಡ್ಬೇಕು, ಪಿಡಿಒಗೆ 5% ಕೊಡ್ಬೇಕು, ಮತ್ತೆ ಅಗೇನ್ ಪಿಎ 2% ಕೊಡ್ಬೇಕು, ಎಡಿ 3% ಕೊಡ್ಬೇಕು, ಇಒಗೆ 1% ಕೊಡ್ಬೇಕು. ಒಟ್ಟು ಎಷ್ಟು ಪರ್ಸೆಂಟ್? 25, 26, 27, 28, 29% ಕೊಡ್ಬೇಕು. ನಿಮ್ ಜನ ಬೆಂಕಿ ಹಾಕಿ ನಾನು ಇಷ್ಟು ತೋಡಿ 1,00,000 29,000 ತಿನ್ ನೀವು ಏನ್ ಉದ್ದಾರ ಏನ್ ಮಾಡಿರಿ? ಹೇಳಿದ್ರು ನಾಚಿ ಹೇಳ ನಿಮ್ಮ ಇಷ್ಟು ಕೊಟ್ರೆ ಕಪ್ ಚುಪ್ ಸಾಯ್ ಮಾಡೋದು. This video is presented by ASM Super Speciality Hospital, Gulbarga. Knowledge Park, the creative school, school for quality and innovative education. GPS mana 1% korbeku, GPS receiver bekanta GPS adu 1% korbeku, adu jhatt bhi approve hobeku next, all 1% korbeku. Yes percent hoyitu, 4% hoyitu. Illi tankane ಜಡ್ಪಿ ಅಪ್ರೂವ್ ಹೋಗಕ ವರ್ಕ್ ಗ್ರಾಮ ಪಂಚಾಯತ್ ವರ್ಕ್ ಬೋರ್ಡ್ ಜನರೇಟ್ ಆಗಿದ್ದು ಟಿಎ 1% ಕೊಡಬೇಕು, ಜಿಪಿಎಸ್ ಮಾಡಕ್ 1%, ಜಿಪಿಎಸ್ ರಿಸೀವ್ ಮಾಡಕ್ 1%, ಜಡ್ಪಿಗೆ ಅಪ್ರೂವ್ 1%, 4,000 ಬಂತು 1,00,000 ಕೆಲಸಕ್ಕ. ನೆಕ್ಸ್ಟ್ ಕೆಲಸ ಮಾಡ್ತಾನವ ಜೆಇ 5% ಕೊಡಬೇಕು, ಪಿಡಿಒ 5% ಕೊಡಬೇಕು, ಮತ್ ಟಿಎ ಅಗೇನ್ ಮೊದಲೇ 1% ಟಿಎ ಕೊಡ್ರ ಅಗೇನ್ ಮತ್ತೆ ಟಿಎ 2% ಕೊಡ್ಬೇಕು, ಎಡಿ 3% ಕೊಡ್ಬೇಕು, ಇಒ 5% ಕೊಡ್ಬೇಕು. ಒಟ್ಟು ಎಷ್ಟು ಪರ್ಸೆಂಟ್? 25, 26, 27, 28, 29% ಕೊಡ್ಬೇಕು. 29% 90 ನಮ್ಮ ಅಧಿಕಾರಿಗಳು ಎಲ್ಲರ ಹೋಟೆಲ್ಗಳು, ಎಲ್ಲರ ಧಾಬಾಗಳು ಅಥವಾ ಅವರ ಐಷಾರಾಮಿ ಮನೆಯೊಳಗು ಕುಂದು ಸರಿ ಮಾಡ್ತಾರ ಕೆಲಸ ಮಾಡಿರಲಿಲ್ಲ ನೋಡಲ್ಲ. 29% ಪ್ಲಸ್ 18% ಜಿಎಸ್ಟಿ. ಇನ್ನೊಂದ್ಸಲ ಏನಂತ ಹೇಳ್ತೀನಿ, ಅಜ್ಜಿ ಬರ್ತು ನಾ ಎಮ್ಎಲ್ಎ ಇದ್ದೀನಿ, ಹೋರಾಟ ಮುಖಾಂತರ ಎಮ್ಎಲ್ಎ ಅವರು ಬಡದಾಡ ಎಮ್ಎಲ್ಎ ಅವರು 29% ಪ್ಲಸ್ 18% ಜಿಎಸ್ಟಿ. 18% ಜಿಎಸ್ಟಿ ಹೋಗಬೇಕಂದ್ರೆ ಅಬ್ಜೆಕ್ಷನ್ ಇಲ್ಲ. 29% ಕೊಟ್ಟು ಕೆಲಸ ಹೆಂಗ್ ಮಾಡಬೇಕು? ಯಾವುದೇ ನಮ್ಮ ಒಬ್ಬ ಅಧಿಕಾರಿನೂ ಆ ಕೆಲಸದ ಮೇಲೆ ಹೋಗ ಕೆಲಸ ಆಗಿರಲಿಲ್ಲ ಅಂತ ಹೇಳಿದ್ರು ಒಬ್ಬರು ನೋಡಿಲ್ಲ. ಹರೊಬ್ಬರ ಮೇಲೆ ಐಷಾರಾಮಿ ಕಾರುಗಳು, ಹರೊಬ್ಬರ ಮೇಲೆ ಐಷಾರಾಮಿ ಮನೆಗಳು ಎಷ್ಟು ಸಲ ನಾಚಿ ಅಂತ ಅನಿಸ್ತಾವಲ್ಲ, ನಾನೇ ದುರ್ಬಲಿದ್ದೀನೇನು ಅಂತ ಅನಿಸ್ತಾವ. ಒಂದು ವರ್ಷಕ್ಕೆ ಎಷ್ಟು ಕೋಟಿ ಎವರೇಜ್ ಹೇಳಿದ್ರೆ ಒಂದು ವರ್ಷಕ್ಕೆ ಒಂದು ನಮ್ಮ ತಾಲೂಕು ಪಂಚಾಯತ್ ಎಷ್ಟು ಕೋಟಿ ಖರ್ಚಾಗಿದೆ ಇವರು ಎವರೇಜ್ ಹೇಳಿದ್ರು 3,00,000. ನಾನು ನಿಮ್ಗೆ ಇಂಟೀರಿಯರ್ ಫಿಗರ್ ಕೇಳ, ನಾನು ನಿಮ್ಗೆ ಮಾಧ್ಯಮದಲ್ಲಿ ಬೇಕಾದ್ರೆ ಇಲ್ಲಿ ಇನ್ನೊಂದು ಸಲ ಫಿಗರ್ ನೋಡಿದ್ರೆ ಹೇಳ್ತೀನಿ ನಾನು ದೊಡ್ಡ ನಿಮ್ಗೆ ಏನೇನು ಮಿಸ್ ಆಗಿತ್ತು ಇನ್ನೊಂದ್ಸಲ ರಿಪೀಟ್ ಮಾಡೋದು ಮಾಡ್ತೀನಿ. ವರ್ಕ್ ಔಟ್ ಜನರೇಟ್ ಆದ ಮಾಡಕ್ಕೆ ಅದು ತಾಲೂಕು ಪಂಚಾಯತ್ ಬರ್ತದೆ, ಟಿಎ 1% ಕೊಡ್ಬೇಕು. ಮಧ್ಯಾಹ್ನ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಬೇಕು, ಅವರಿದ್ದರೆ ಹೋಗಿ ಕೈ ಕಟ್ಕೊಂಡು ನಿಂದಿರಬೇಕು, ಅವ್ರಿಗೆ ಎಫ್ ಐ ಆರ್ ಮಾಡಬೇಕು. ಜಿಪಿಎಸ್ ಮಾಡಕ್ 1%, ಜಿಪಿಎಸ್ ರಿಸೀವ್ ಮಾಡಕ್ 1%, ಜಡ್ಡಿ ಅಪ್ರೂವ್ ಕೊಡ್ತಾರ 1% ಕೊಡ್ಬೇಕು. ಅಪ್ರೂವ್ ಆಗ ಬಂದ್ರು ಕೆಲಸ ಮಾಡಿ ಜೈಗೆ 5% ಕೊಡ್ಬೇಕು, ಪಿಡಿಒಗೆ 5% ಕೊಡ್ಬೇಕು, ಮತ್ತೆ ಅಗೇನ್ ಪಿಎಗೆ 2% ಕೊಡ್ಬೇಕು, ಎಡಿ 3% ಕೊಡ್ಬೇಕು, ಇಒಗೆ 5% ಕೊಡ್ಬೇಕು. ಯಾರು ರಾಷ್ಟ್ರ ಉದ್ಧಾರ ಮಾಡಿದ್ರೆ ಮಹಾತ್ಮ ಗಾಂಧಿ, ನನ್ನ ಪ್ರಕಾರ ಇವ್ರು ಮಹಾತ್ಮ ಗಾಂಧಿ ಇದು ಈಸೋ ಮಂದಿ ಕಾಲ ಮಾಡ್ತಿರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದ ಇದ್ರು ಅಂತ ತಿಳ್ಕೊಳ್ಳಿ, ಇವ್ರು ಹೋಗಿ ಬರೋಬ್ಬರ್ ಮಾಡ್ತಿರ ಅಂದ್ರೆ ಇವ್ರು ಎಲ್ಲರೇ ರಾಜಕೀಯ ಆಗತ್ತೆ ನಮ್ಮ ಇದರಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗ್ತದ, ದೇವರಿಗೂ ಒಳ್ಳೇದು ಮಾಡ್ತಾನ. ನಿಮ್ ಜನ ಬೆಂಕಿ ಹಾಕತ್ತೀನಿ ನಾನು.
ಆಗಿ ಅವ್ ಏನ್ ಕೆಲಸ ಮಾಡಬೇಕು? ಉರುಳ ಹಾಕೋಬೇಕಾವ ನಿಮ್ಮ ಹೆಸರು ಮೇಲೆ, ನಿಮ್ಮ ಆರು ಮನೆ ಹೆಸರು ಮೇಲೆ ಉರುಳ ಹಾಕೋಬೇಕಾ? ಇದು ದಯಮಾಡಿ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ನೋಡೇ, ನಾ ನಿಮ್ ಗುರಿ ಮಾಡಲ್ಲ, ನಾ ಅಷ್ಟು ಮಂದಿ ಕೇಳ. ಒಂದು ವರ್ಷಕ್ಕೆ 25 crore ಓವರ್ ಎಕ್ಸ್ಪೆಂಡಿಚರ್ ಕರೆಕ್ಟ್, 25-29% ಎಷ್ಟಾಗ್ತದೆ? ಯಾರು ಹಿಂಗೆ ನೋಡಿ ತಪ್ಪು ಹೇಳ್ಬೇಕು? 25 crore 29% ಕೊಡ್ಬೇಕು ನಾವು ಇವ್ರಿ. ಅವು ಅವ್ರ ಬಲ್ಲಿ ಯಾರ ಬಲ್ಲಿ ಜಾಬ್ ಕಾರ್ಡ್ ಅವ್ರ ಅವ್ರ ಬಲ್ಲಿ ಯಾರು ಸಣ್ಣ ಜಮಾ ಇತ್ತು ಸರ್? 3 separate ಸಂಘರ್ಷ ಇರ್ತಾರೆ ಸರ್. ಇವ್ರ ಏಜೆಂಟ್ ಅವ್ರ ಒಂದ್ ಕೋಟಿ ಮಂದಿ ಬಲಾಟೆ ಇದ್ದವ್ರಿಗೆ ಸಂಖ್ಯೆ ಇರಲಿಲ್ಲ. ನಮ್ಮ ಇವ್ರೇನಾಗ ಮಂದಿ ಚತುರಲ್ಲ, ಇವ್ರ ಒಂದ್ ಕೋಟಿ ಬಲಾಟೆ ಇದ್ದವ್ರ ಮೇಲೆ ಡಿಪೆಂಡ್ ಆಗ ಇವೆಲ್ಲ. ನಿಮ್ಮ ಕಾನೂನಿನ ಕ್ರಮ ಆಗ್ಲೇಬೇಕು, ನೀವು ಜೈಲಿಗೆ ಹೋಗ್ಲೇಬೇಕು. ಇವತ್ತಿನ ಕೂಡ ಸುಧಾರ ಓಕೆ ಥ್ಯಾಂಕ್ ಯು.